ರಾಷ್ಟ್ರಧ್ವಜ ಕ್ಕೆ ಅವಮಾನ ಮಾಡಿರುವಂತ ಕೆಎಸ್ ಈಶ್ವರಪ್ಪ ಅವರು ಈ ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೆಇಬಿ ವೃತ್ತ ಹಾಗೂ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ಮಾಡಲಾಯಿತು। ಈ ವೇಳೆ ಕಿಸಾನ್ ಕೇತ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಚಂದ್ರ ಗೌಡ ಮಾತನಾಡಿ ಕೆಎಸ್ ಈಶ್ವರಪ್ಪ ಹಿರಿಯ ರಾಜಕಾರಣಿಯಾಗಿದ್ದು ಸಹ ರಾಷ್ಟ್ರಧ್ವಜದ ಬಗ್ಗೆ ಕನಿಷ್ಠ ಗೌರವ ನೀಡದೆ ಅವಮಾನ ಮಾಡುವುದರ ಮೂಲಕ ದೇಶದ್ರೋಹ ಕೆಲಸ ಮಾಡಿರುವುದರಿಂದ ಇವರನ್ನು ಈ ಕೂಡಲೇ ರಾಜ್ಯಪಾಲರು ವಜಾ ಮಾಡಬೇಕು ಇಲ್ಲದಿದ್ದರೆ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ। ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆದೇಶ ಮೇರೆಗೆ ಮತ್ತು ನಮ್ಮ ರಾಷ್ಟ್ರ ಧ್ವಜ ಆದಂತ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಂತ ಒಂದು ಧ್ವಜ ಕೇಸರಿ ಬಿಳಿ ಹಸಿರು ಅಂದ್ರೆ ಹಿಂದೂ ಮುಸ್ಲಿಂ ಕ್ರೈಸ್ತರು ನಾವೆಲ್ಲ ಒಗ್ಗಟ್ಟಾಗಿ ಭಾರತ ದೇಶವನ್ನು 70 ವರ್ಷದಿಂದ ಆಳ್ಕೊಂಡು ಬಂದಿದ್ದಂತ ಧ್ವಜ ಅದು ಆ ಧ್ವಜ ಅಂದ್ರೆ ಭಾರತ ದೇಶ ನಮಗೆ ಸ್ವಾತಂತ್ರ್ಯ ದಿನ ಪಾಕಿಸ್ತಾನ ಎಳಿಸ್ಬಿಟ್ಟು ನಮ್ಮ ಧ್ವಜ ಇಂಗ್ಲೆಂಡ್ ಅವ್ರನ್ನ ಓಡಿಸಿ ಧ್ವಜ ಕಟ್ಟಿದಂತ ನಮ್ಮ ರಾಷ್ಟ್ರ ಧ್ವಜ ಆ ಧ್ವಜಕ್ಕೆ ಇವತ್ತು ನಮ್ಮ ಈಶ್ವರಪ್ಪನವರ ಮನೆ ಆ ಧ್ವಜಕ್ಕೆ ಅವಮಾನ ಮಾಡಿ ಅದನ್ನ ತೆಗೆದು ನಾವು ಕೇಸರಿ ಧ್ವಜ ಕಟ್ತೀವಿ ಅಂತ ಹೇಳಿದ್ದಾರೆ ಇದು ನಿಜವಾಗಿ ಖಂಡನೀಯ 8 ವರ್ಷಕ್ಕೆ ಬಿಜೆಪಿ ಅವರು ಧ್ವಜ ಬಗ್ಗೆ ಮಾತಾಡಿದ್ದಾರೆ ಇನ್ನೊಂದು 5 ವರ್ಷ ಅವರ ಕೈಗೆ ಅಧಿಕಾರ ಕೊಟ್ರೆ ನಮ್ಮ ಭಾರತ ದೇಶದಲ್ಲಿ ಯಾವ ಧ್ವಜನೂ ಇರಲ್ಲ ದಯವಿಟ್ಟು ಅದರಿಂದ ನಾನು ಒಂದೇ ಒಂದು ಮಾತು ಹೇಳ್ತೀನಿ ಇಂತ ಅವಹೇಳಿಕೆ ಕೊಟ್ಟಿರುವಂತ ಈಶ್ವರಪ್ಪರನ್ನು ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ನಮ್ಮ ತಾಲೂಕಿನ ಎಲ್ಲಾ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಎರಡು ಮಾತು ಹೇಳ್ತಾ ಇದ್ದೀನಿ ಅವರನ್ನು ಸಂಪುಟದಿಂದ ಕೂಡಲೇ ವಜಾ ಮಾಡಬೇಕು ವಜಾ ಮಾಡಿದ ಅಗೋ ರಾತ್ರಿ ನಾವು ದಣಿ ಮಾಡ್ತೀವಿ ಇದು ಉದನೆ ಉದಾಹರಣೆ ಉದಾಹರಣೆಗೆ ಹೇಳಿದ್ದೀವಿ ಅವರಿಗೆ ಬರೀ ಇದು ಪ್ರತಿ ನಮ್ಮ ನಮ್ಮ ರಾಜ್ಯದಲ್ಲಿ ಎಲ್ಲಾ ತಾಲೂಕು ಬ್ಲಾಕ್ ಮಟ್ಟದಲ್ಲಿ ನಡೀತಾ ಇದೆ ದಯವಿಟ್ಟು ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ಪರವಾಗಿ ನಾನು ಎರಡು ಮಾತು ಮುಗಿಸ್ತೀನಿ।